ಸರ್ಕಾರಿ ಜಮೀನು ಭೂಗಾವಳಿಗೆ ಮಾಡುತ್ತಿರುವ ಸುರೇಶ್ ಬಾಬು ಹೇಳಿದಿಕ್ಕೆ ಕ್ರಮ ದಾಖಲೆಗಳ ಸರ್ದಾರ ಸುರೇಶ್ ಬಾಬುಗೆ ಹೇಳಿ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸುರೇಶ್ ಬಾಬುಗೆ ಹೇಳಿ, ನಕಲಿ ದಾಖಲೆಗಳ ಸರ್ದಾರನಿಗೆ ಹೇಳಿ ಧಿಕ್ಕಾರ 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 ನಕಲಿ ದಾಖಲೆಗಳ ಸರ್ದಾರನಿಗೆ ಹೇಳಿತ್ತು ಧಿಕ್ಕಾರ ಧಿಕ್ಕಾರ ನಕಲಿ ದಾಖಲೆಗಳ ಸರ್ದಾರನಿಗೆ ಹೇಳಿ, ನಕಲಿ ಸರ್ದಾರ ಸುರೇಶ್ ಬಾಬುಗೆ ಹೇಳಿ, ನಕಲಿ ದಾಖಲೆಗಳ ಸರ್ದಾರನಿಗೆ ಹೇಳಿ ಧಿಕ್ಕಾರ ಭೂಕಬಳಕೆ ಮಾಡುತ್ತಿರುವಂತ ಸುರೇಶ್ ಬಾಬುಗೆ, ಭೂಕಬಳಕೆ ಮಾಡುತ್ತಿರುವಂತ ಸುರೇಶ್ ಬಾಬುಗೆ, ಭೂಕಬಳಕೆ ಮಾಡುತ್ತಿರುವಂತ ಸುರೇಶ್ ಬಾಬುಗೆ ಅಕ್ರಮ ಮಾಡುತ್ತಿರುವ ಸರ್ಕಾರಿ ನೌಕರಾಗಿರ್ತಕ್ಕಂತ ಸುರೇಶ್ ಬಾಬುರವರು ಏನಿವತ್ತು ಸಾರ್ವಜನಿಕರಿಗೆ ಸೇವೆ ಮಾಡಲೆಂದು ಸರ್ಕಾರ ನೇಮಕ ಮಾಡಿದ್ರೆ ಅವರು ಸಾರ್ವಜನಿಕರಿಗೆ ಸೇವೆ ಮಾಡೋದನ್ನು ಬಿಟ್ಟು ಅವರು ಸ್ವಂತ ಕೆಲಸಗಳನ್ನು ಮಾಡುವುದರಲ್ಲಿ ವಿಲೀನರಾಗಿದ್ದಾರೆ. ನಕಲಿ ದಾಖಲೆಗಳ ಸರ್ದಾರ ಸುರೇಶ್ ಬಾಬುರವರು ಮಾಲೂರು ತಾಲೂಕಿನ ಕಸಬಾ ಹೋಬಳಿ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಸರ್ವೆ ನಂಬರ್ 112 ಈ ಜಮೀನನ್ನು ಅವರು ಯಾವುದೇ ರೀತಿ ದಾಖಲೆಗಳಿಲ್ಲದೆ ಹೊಸ ನಂಬರ್ 568 ಸೃಷ್ಟಿ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ, ಸಾರ್ವಜನಿಕರಿಗೆ ಅನ್ಯಾಯ ಮಾಡಿದ್ದಾರೆ. ಇವರನ್ನು ನಂಬಿ ಜಿಲ್ಲಾ ಸರ್ಕಾರಿ ನೌಕರರ ಪದಾಧಿಕಾರಿಗಳು ನಿರ್ದೇಶಕರುಗಳು ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಇವರು ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದಾರೆ, ನೌಕರರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವರು ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಖಂಡಿತವಾಗಲೂ ಇಲ್ಲ, ಖಂಡಿತವಾಗಲೂ ಇಲ್ಲ. ಇದು ಸರ್ಕಾರ ನೌಕರರಿಗೆ ಮಾತ್ರ ಚುನಾವಣೆ, ಸಾರ್ವಜನಿಕರಿಗಲ್ಲ. ನಾವು 3 ತಿಂಗಳ ಹಿಂದೆನೆ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಇದರ ಎಲ್ಲ ದೃಢಕೃತ ನಕಲುಗಳನ್ನು ಸಹ ನೀಡಿದ್ದೀವಿ. ಇದುವರೆಗೂ ಯಾವುದೇ ರೀತಿಯ ಸೂಕ್ತ ಕ್ರಮ ಕೈಗೊಂಡಿಲ್ಲ, ಅವರ ಮೇಲೆ ಯಾವುದೇ ರೀತಿಯ ಕ್ರಮವೂ ಕೈಗೊಳ್ಳದೆ ಅವರನ್ನು ಅಮಾನತ್ತು ಮಾಡದೆ ಹಾಗೆಯೇ ಖಾತೆಗಳನ್ನು ವಜಾ ಮಾಡದೆ ಅವರನ್ನು ಸೇವೆಯಲ್ಲೇ ಮುಂದುವರಿಸ್ತಾ ಇದ್ದಾರೆ. ಈ ವಿರುದ್ಧವಾಗಿ ನಾವು ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಈಗ ಮನವಿಯನ್ನು ಮೊನ್ನೆ ಅಪಾರ ಜಿಲ್ಲಾಧಿಕಾರಿಗಳವರಿಗೆ ನೀಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಕ್ರಮ ಕೈಗೊಂಡು ಆ ಭ್ರಷ್ಟ ಅಧಿಕಾರಿಯನ್ನ ಅಮಾನತ್ತು ಮಾಡಿದ್ದಲ್ಲೇ ಆ ಖಾತೆಗಳನ್ನು ವಜಾಗೊಳಿಸಿದ್ದಲ್ಲೇ ರಾಜ್ಯಾದ್ಯಂತ ನಮ್ಮ ಎಲ್ಲ ಸ್ನೇಹಿತರ ಒಗ್ಗೂಡಿಸಿ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಕೈಗೊಳ್ಳುತ್ತೇವೆ.